ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹಾಗೆ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ ಆಲ್ ಮೇಲೂ ಕ್ಲಿಕ್ ಮಾಡಿ ಮಾಡಿದ್ರೆ ನಾವು ಮಾಡುವಂಥ ಒಂದು ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇ ಪ್ಯಾನ್ ಎಂಬುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಅದು ಒಂದು ಆಧಾರ್ ಮಾಹಿತಿಯನ್ನು ನೀಡಿ ಆನ್ಲೈನ್ ಮೂಲಕ ತಕ್ಷಣವೇ ಉಚಿತವಾಗಿ ಶಾಶ್ವತ ಖಾತೆ ಸಂಖ್ಯೆ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಪಡೆಯುವ ಒಂದು ಯೋಜನೆಯಾಗಿದೆ ಸೊ ಯಾರು ಈ ಯೋಜನೆಯನ್ನು ಲಾಂಚ್ ಮಾಡಿದ್ದು ಅಥವಾ ಚಾಲನೆ ನೀಡಿದ್ದಾರೆ ಅಂದರೆ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ರವರು ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಒಂದು ಜಾಲತಾಣ ಆದಾಯ ತೆರಿಗೆ ಇಲಾಖೆಯ ಒಂದು ವೆಬ್ಸೈಟ್ ಇರುತ್ತೆ ಅಲ್ವಾ ಆ ವೆಬ್ಸೈಟ್ಗೆ ನಿಮ್ಮ ಆಧಾರ್ ನಂಬರನ್ನು ಒಂದು ನೋಂದಣಿ ಮಾಡಿ ಮಾಡುವುದರ ಮುಖಾಂತರ ಹತ್ತು ನಿಮಿಷದಲ್ಲಿ ಇ ಪ್ಯಾನನ್ನು ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಶಾಶ್ವತ ಖಾತೆ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಇಷ್ಟು ಇ ಪ್ಯಾನ್ ಬಗ್ಗೆ ತಿಳ್ಕೊಳ್ಳಿ ಸಾಕು ಸೇಫ್ ಹಾರ್ಬರ್ ರೂಲ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಹಣಕಾಸು ಸಚಿವಾಲಯ ಫೈನಾನ್ಸ್ ಮಿನಿಸ್ಟ್ರಿಗೆ ರಿಲೇಟೆಡ್ ಆಗಿದೆ ಪ್ರಸ್ತುತ ಹಣಕಾಸು ಮಂತ್ರಿ ಯಾರಿದ್ದಾರೆ ನಿರ್ಮಲಾ ಸೀತಾರಾಮನ್ರವರು ರವರು ಹಣಕಾಸು ಮಂತ್ರಿ ಇದಾರಲ್ವಾ ಲಾಕ್ಡೌನ್ ತೆಗೆದ ನಂತರ ಆರಂಭವಾಗಿರುವ ವಿಮಾನಯಾನಗಳ ಟಿಕೆಟ್ ದರವನ್ನು ಮೂರು ತಿಂಗಳ ಅವಧಿಯವರೆಗೆ ಯಾರು ನಿರ್ಧರಿಸಲಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ನಾಗರಿಕ ವಿಮಾನಯಾನ ಸಚಿವಾಲಯ ನಿರ್ಧಾರವನ್ನು ಮಾಡಲಿದೆ ಯಾಕೆ ಅಂತಂದರೆ ಒಂದು ಎಕನಾಮಿಕ್ ಕ್ರೈಸಿಸ್ ಆಗಿರೋದ್ರಿಂದ ಮೂರು ತಿಂಗಳವರೆಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಎಲ್ಲ ಒಂದು ಟಿಕೆಟ್ ದರಗಳನ್ನು ನಿಗದಿ ಮಾಡಲಿದೆ ಮತ್ತು ಇತ್ತೀಚೆಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಕೆಲವೊಂದು ಕಾರ್ಯಸೂಚಿಗಳನ್ನು ಸ್ಟಾರ್ಟ್ ಮಾಡಿತ್ತು ಯಾವುದ್ಯಾವುದು ಅಂದರೆ ಉಡಾನ್ ಲೈಫ್ಲೈನ್ ಉಡಾನ್ ಹಾಗೂ ಕೃಷಿ ಉಡಾನ್ ಇವುಗಳ ಬಗ್ಗೆ ಹಳೆಯ ಕರೆಂಟ್ ಅಫೇರ್ಸಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ ಸ್ವಲ್ಪ ಹಳೆಯ ಕರೆಂಟ್ ಅಫೇರ್ಸನ್ನು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಪ್ರಸ್ತುತ ವಿಮಾನಯಾನ ಸಚಿವಾಲಯದ ಸಚಿವರು ಯಾರು ಅಂದರೆ ಹರ್ದೀಪ್ ಸಿಂಗ್ ಪುರಿ ಹರ್ದೀಪ್ ಸಿಂಗ್ ಪುರಿ ರವರು ಪ್ರಸ್ತುತ ವಿಮಾನಯಾನ ಸಚಿವಾಲಯದ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಓಪನ್ ಸ್ಕೈ ಟ್ರೀಟಿಯಿಂದ ಯಾವ ದೇಶ ಹೊರಬಂದಿದೆ ಓಪನ್ ಸ್ಕೈ ಟ್ರೀಟಿ ಅಂದರೆ ಓಪನ್ ಸ್ಕೈ ಟ್ರೀಟಿ ಅಂದರೆ ಒಪ್ಪಂದ ಅಂತ ಕರೀತಾರೆ ಯಾವ ದೇಶ ಹೊರಬಂದಿದೆ ಓಪನ್ ಸ್ಕೈ ಟ್ರೀಟಿಯಿಂದ ಅಂತಂದರೆ ಅಮೆರಿಕ ಹೊರಬಂದಿದೆ ಈ ಒಂದು ಒಪ್ಪಂದದಲ್ಲಿ ಮೂವತ್ತೈದು ದೇಶಗಳಿವೆ ಏನಿದು ಓಪನ್ ಸ್ಕೈ ಟ್ರೀಟಿ ಅಂತಂದರೆ ಎಕ್ಸಾಂಪಲ್ ತಗೊಳ್ಳೋಣ ಅಮೇರಿಕಾ ಅಂದ್ಕೊಳ್ಳಿ ಹಾಗೂ ರಷ್ಯಾ ಎರಡೂ ಓಪನ್ ಸ್ಕೈ ಟ್ರೀಟಿಗೆ ಸೈನ್ ಹಾಕಿದೆ ಆವಾಗ ಅಮೇರಿಕಾ ಏನಿರುತ್ತೆ ಅಲ್ವಾ ಇದು ಏನು ಮಾಡ್ಬೋದು ಅಂತಂದರೆ ರಷ್ಯಾದ ಒಂದು ಗಡಿಯನ್ನು ದಾಟಿ ರಷ್ಯಾದ ಮೇಲೆ ಒಂದು ಏರಿಯಲ್ ಸರ್ವೈವೆಲೆನ್ಸ್ ವಿಮಾನಗಳ ಮುಖಾಂತರ ಒಂದು ಸರ್ವೈವೆಲೆನ್ಸ್ ಮಾಡಬಹುದು ಗಡಿಯನ್ನು ದಾಟಿ ರಷ್ಯಾ ಮೇಲೆ ಸರ್ವೈವಲೆನ್ಸ್ ಮಾಡ್ಬೋದು ಆದರೆ ಅನ್ಆರ್ಮ್ಡ್ ಆಗಿರಬೇಕು ಯಾವುದೇ ರೀತಿಯಾದಂತಹ ಒಂದು ಕ್ಷಿಪಣಿಗಳನ್ನು ಅಥವಾ ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ವಿಮಾನದಲ್ಲಿ ಹೊಂದಿರಬಾರ್ದು ಕೇವಲ ಸರ್ವೈವಲೆನ್ಸನ್ನು ಮಾತ್ರ ಮಾಡಬೇಕಾಗುತ್ತೆ ಅದೇ ರೀತಿ ರಷ್ಯಾ ಕೂಡ ಅಮೇರಿಕಾದ ಮೇಲೆ ಒಂದು ಸರ್ವೈವೆಲೆನ್ಸನ್ನು ಮಾಡಬಹುದಾಗಿರುತ್ತೆ ಇದಕ್ಕೆ ಓಪನ್ ಸ್ಕೈ ಟ್ರೀಟಿ ಅಂತ ಕರೀತಾರೆ ಇನ್ನು ಅಮೇರಿಕಾ ಇತ್ತೀಚೆಗೆ ಒಂದು ವಿಶ್ವ ಆರೋಗ್ಯ ಸಂಸ್ಥೆಗೆ ಫಂಡ್ ಕೊಡೋದನ್ನು ಸ್ಟಾಪ್ ಮಾಡಿದೆ ಯಾಕೆ ಅಂತ ಹೇಳಿ ನಾನು ಹಳೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಯಾಕೆ ರೀಸನ್ನು ಅಂತಂದರೆ ಚೀನಾ ಏನು ಹೇಳಿತ್ತು ವಿಶ್ವ ಆರೋಗ್ಯ ಸಂಸ್ಥೆಗೆ ಕೊರೋನಾ ಸ್ಪ್ರೆಡ್ ಆಗೋಲ್ಲ ಅಂತ ಹೇಳಿತ್ತು ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಯಾವುದೇ ರೀತಿಯಾದಂತಹ ಪರಿಷ್ಕರಣೆ ಮಾಡದೆ ಅಥವಾ ಯಾವುದೇ ರೀತಿಯಾದಂಥ ಸ್ಟಡಿಯನ್ನು ಮಾಡದೆ ಒಪ್ಕೊಂಡಿತ್ತು ಆದ ಕಾರಣದಿಂದ ಅಮೇರಿಕಾ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಏನು ನೆಗ್ಲಿಜೆನ್ಸ್ಗೆ ಸಿಟ್ ಮಾಡಿಕೊಂಡು ಫಂಡನ್ನು ಕೊಡ್ತಾಯಿಲ್ಲ ವಿಶ್ವ ಸಾಂಸ್ಕೃತಿಕ ವೈವಿಧ್ಯತೆ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಮೇ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಇನ್ನು ಯುನೆಸ್ಕೋ ಯುನೆಸ್ಕೋದ ಶೇರ್ ಅವರ್ ಹೆರಿಟೇಜ್ ಅಂತ ಹೇಳಿ ಒಂದು ಕ್ಯಾಂಪೇನನ್ನು ಮಾಡ್ತಾ ಇದೆ ಆ ಕ್ಯಾಂಪೇನ್ನ ಉದ್ದೇಶ ಏನು ಅಂದರೆ ಸಾಂಸ್ಕೃತಿಕ ಒಂದು ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ ಸಾಂಸ್ಕೃತಿಕ ಅಭಿವೃದ್ಧಿ ಅದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಯುನೆಸ್ಕೋದ ಕೇಂದ್ರ ಕಚೇರಿ ಇರುವುದು ಫ್ರಾನ್ಸ್ನಲ್ಲಿ ಎಲ್ಲಿ ಬರುತ್ತೆ ಪ್ಯಾರಿಸಲ್ಲಿ ಬರುತ್ತೆ ಇನ್ನು ಫ್ರಾನ್ಸ್ ಬಗ್ಗೆ ನೋಡೋದಾದರೆ ಫ್ರಾನ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಬೇಸಿಗೆಯ ಒಲಿಂಪಿಕ್ ಕ್ರೀಡಾಕೂಟ ನಡೆಯಲಿವೆ ಎರಡು ಸಾವಿರದ ಎಂಟರಲ್ಲಿ ಎಲ್ಲಿ ನಡೆಯುತ್ತೆ ಬೇಸಿಗೆ ಕ್ರೀಡಾಕೂಟ ಬೇಸಿಗೆಯ ಒಲಿಂಪಿಕ್ ಕ್ರೀಡಾಕೂಟ ಅಂದರೆ ಅಮೆರಿಕಾದಲ್ಲಿ ನಡೆಯಲಿದೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಎಲ್ಲಿ ನಡೆಯುತ್ತೆ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟ ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಡೀಬೇಕಾಗಿತ್ತು ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಅಂದರೆ ಅದು ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಪೋಸ್ಟ್ಪೋನ್ ಆಗಿದೆ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಆಚರಣೆ ಮಾಡಲಾಗುತ್ತಿದೆ ಇಂಟರ್ನ್ಯಾಷನಲ್ ಟೀ ಡೇ ಟೀ ಡೇ ಅಂತ ಯಾವ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಏನು ಥೀಮ್ ಅಂತಂದರೆ ಹಾರ್ನೇಸಿಂಗ್ ಬೆನಿಫಿಟ್ಸ್ ಫಾರ್ ಆಲ್ ಫೀಲ್ಡ್ ಟು ಕಪ್ ಅಂತ ಹಾರ್ನೇಸಿಂಗ್ ಬೆನಿಫಿಟ್ಸ್ ಫಾರ್ ಆಲ್ ಫೀಲ್ಡ್ ಟು ಕಪ್ ಈ ವರ್ಷದ ಒಂದು ಥೀಮ್ ಆಗಿದೆ ಇನ್ನು ಅಸ್ಸಾಂ ಅತ್ಯಂತ ಹೆಚ್ಚು ಚಹಾ ಬೆಳೆಯುವ ರಾಜ್ಯವಾಗಿದೆ ಅಸ್ಸಾಂನಲ್ಲಿ ಅತ್ಯಂತ ಹೆಚ್ಚು ಟೀಯನ್ನು ಗ್ರೋ ಮಾಡ್ತಾರೆ ಇನ್ನು ಕಾಫಿ ಅತ್ಯಂತ ಹೆಚ್ಚು ಎಲ್ಲಿ ಬೆಳೀತಾರೆ ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಬೇಕು ಕಾಫಿ ಬೆಳೆಯುವಂತಹ ರಾಜ್ಯ ಯಾವುದು ಅತ್ಯಂತ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟನ್ನು ಮಾಡಿ ಶ್ಯಾಮಲಾ ಭಾವೆ ಇತ್ತೀಚೆಗೆ ನಿಧನ ಹೊಂದಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಸಂಗೀತ ಮ್ಯೂಸಿಕ್ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಈ ಥರದ ಪ್ರಶ್ನೆಯನ್ನು ಕೇಳಲ್ಲ ಅಂತ ಅಂದ್ಕೋಬೇಡಿ ಕೇಳ್ತಾರೆ ಹಳೆಯ ಒಂದು ಫಿಲಿಮ್ಸ್ ಎಕ್ಸಾಮಲ್ಲಿ ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿದ್ದಾರೆ ಡೆತ್ ಆಗಿರುತ್ತೆ ಯಾವುದೋ ಫೇಮಸ್ ಪರ್ಸನ್ದು ಆ ಪರ್ಸನ್ ನೇಮ್ ಕೊಟ್ಟು ಯಾವ ಒಂದು ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಕೇಳ್ತಾರೆ ಅದೇ ರೀತಿ ಇತ್ತೀಚೆಗೆ ಹಾಕಿ ಕ್ಷೇತ್ರಕ್ಕೆ ಭಾರತದ ಒಬ್ಬ ಹಾಕಿ ಕ್ರೀಡಾಪಟು ನಿಧನ ಹೊಂದಿದ್ದರು ಅವರು ಯಾರು ಯಾರು ಕಂಟಿನ್ಯೂಸ್ ಆಗಿ ತ್ರೀ ಟೈಮ್ಸ್ ಒಲಿಂಪಿಕ್ ಗೋಲ್ಡನ್ನು ಗೆದ್ದಿರುವಂಥ ಒಂದು ಟೀಮಲ್ಲಿ ಕೂಡ ಅವರಿದ್ದರು ಯಾರು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಯಾವ ಹಾಕಿ ಕ್ರೀಡಾಪಟು ನಾನು ನಿನ್ನೆ ಮೊನ್ನೆ ಹಳೆ ಕರೆಂಟ್ ಅಫೇರ್ಸಲ್ಲಿ ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ದಯವಿಟ್ಟು ಯಾರು ಫಾಲೋ ಅಪ್ ಮಾಡಿದರೆ ಗೊತ್ತಿರುತ್ತೆ ಕಮೆಂಟನ್ನು ಮಾಡಿ ಗೊತ್ತಿರಲಿಲ್ಲ ಅಂದರೆ ತಿಳ್ಕೊಂಬಿಟ್ಟು ಕಮೆಂಟನ್ನು ಮಾಡಿ ತುಂಬ ಇಂಪಾರ್ಟೆಂಟ್ ಆದಂಥ ಪರ್ಸನ್ ಅವರು ಹಾಕಿ ಕ್ರೀಡಾಪಟು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ ಯಾರು ಅಂತ ಹೇಳಿ ಕಮೆಂಟನ್ನು ಮಾಡಿ ಮೊನಾಶ್ ವಿಶ್ವವಿದ್ಯಾಲಯ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಮೊನಾಶ್ ವಿಶ್ವವಿದ್ಯಾಲಯದ ಸಂಶೋಧಕರು ರಿಸರ್ಚರ್ಸ್ ಏನಿರ್ತಾರಲ್ವಾ ಅವರು ಫೋರ್ಟಿ ಫೋರ್ ಪಾಯಿಂಟ್ ಟೂ ಟಿ ಬಿ ಪಿ ಎಸ್ ಟೆರಾ ಬೈಟ್ಸ್ ಪೋರ್ ಸೆಕೆಂಡ್ನ ಒಂದು ವೇಗವಾದ ಡಾಟಾ ಸ್ಪೀಡನ್ನು ದಾಖಲೆ ಮಾಡಿದ್ದಾರೆ ಅಥವಾ ದಾಖಲಿಸಿದ್ದಾರೆ ರಿಜಿಸ್ಟರ್ ಮಾಡಿದ್ದಾರೆ ಆದ ಕಾರಣದಿಂದ ಸುದ್ದಿಯಲ್ಲಿದೆ ಯಾರು ಮೋನಾಶ್ ವಿಶ್ವವಿದ್ಯಾಲಯ ಎಲ್ಲಿ ಬರುತ್ತೆ ಮೋನಾಶ್ ವಿಶ್ವವಿದ್ಯಾಲಯ ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ಮೋನಾಶ್ ವಿಶ್ವವಿದ್ಯಾಲಯ ಆಸ್ಟ್ರೇಲಿಯಾದಲ್ಲಿ ಬರುತ್ತೆ ಆಸ್ಟ್ರೇಲಿಯಾದಲ್ಲಿ ಒಂದು ಫೇಮಸ್ ಐಲ್ಯಾಂಡ್ ಇದೆ ಅಲ್ವಾ ಯಾವುದು ಐಲ್ಯಾಂಡು ಫೇಮಸ್ ಐಲ್ಯಾಂಡ್ ಇದೆ ಒಂದು ಮಂಜುಗಡ್ಡೆ ಇದೆ ಒಂದು ಫೇಮಸ್ ಐಲ್ಯಾಂಡ್ ಇದೆ ಯಾವುದದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ತಿಳ್ಕೊಂಬಿಟ್ಟು ಕಮೆಂಟ್ ಮಾಡಿ ಸರ್ಚ್ ಮಾಡಿ ತಿಳ್ಕೊಳ್ಳೋದ್ರಿಂದ ಅಥವಾ ಸರ್ಚ್ ಮಾಡೋದ್ರಿಂದ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗೊತ್ತಾಗುತ್ತೆ ಆರ್ ಬಿ ಐ ಇತ್ತೀಚೆಗೆ ರೇಪೋ ದರವನ್ನು ಪರಿಷ್ಕರಿಸಿದ್ದು ಪ್ರಸ್ತುತ ಆರ್ ಬಿ ಐನ ರೇಪೋ ದರ ಎಷ್ಟಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ನಾಲ್ಕು ಪರ್ಸೆಂಟ್ ಇದೆ ಫೋರ್ ಪರ್ಸೆಂಟ್ ಇದೆ ಆರ್ ಬಿ ಐನ ರೇಪೋ ದರ ರಿವರ್ಸ್ ರೇಪೋ ದರ ಎಷ್ಟಿದೆ ಅಂದರೆ ತ್ರೀ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದೆ ಮೂರು ಪಾಯಿಂಟ್ ಮೂರು ಐದು ಶೇಕಡ ಇದೆ ಯಾವತ್ತು ನೀವು ಎಕ್ಸಾಮ್ ಇನ್ನೊಂದು ತ್ರೀ ಡೇಸ್ ಫೋರ್ ಡೇಸ್ ಇದ್ದಾಗ ರೇಪೋ ದರ ರಿವರ್ಸ್ ರೇಪೋ ದರವನ್ನು ಸಲ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಇದನ್ನು ಅವಾಗವಾಗ ರಿವೈಸ್ ಮಾಡ್ತಾ ಇರ್ತಾರೆ ಅವಾಗ ಯಾವುದು ರೀಸೆಂಟ್ ಆಗಿರುತ್ತೆ ಅದನ್ನು ಆನ್ಸರ್ ಆಗಿರುತ್ತೆ ರೀಸೆಂಟಾಗಿರೋದನ್ನು ಬರೀಬೇಕಾಗುತ್ತೆ ಸೊ ಆದ ಕಾರಣದಿಂದ ಎಕ್ಸಾಮು ಯಾವಾಗಿರುತ್ತೆ ಬಿಫೋರ್ ತ್ರೀ ಡೇಸ್ ಟೂ ಡೇಸ್ ಸ್ವಲ್ಪ ರೇಪೋ ರೇಟ್ ರಿವರ್ಸ್ ರೇಪೊ ರೇಟ್ ಬ್ಯಾಂಕ್ ರೇಟ್ ಎಲ್ಲವನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ನಾಲ್ಕು ಐದು ಡಾಟಾ ಇದೆ ಜಸ್ಟ್ ಅದನ್ನು ಸ್ವಲ್ಪ ಮೆಮೊರೈಸ್ ಮಾಡ್ಕೊಳ್ಳಿ ಇನ್ನು ಆರ್ ಬಿ ಐನ ಪ್ರಸ್ತುತ ಗೌರ್ನರ್ ಯಾರು ಶಕ್ತಿಕಾಂತ್ ದಾಸ್ ಶಕ್ತಿಕಾಂತ್ ದಾಸ್ ಅ ಹಾಗೆ ಅರ್ಬೆನ ಮಾಜಿ ಗವರ್ನರ್ ಆದಂತಹ ರಘುರಾಮ್ ರಾಜನ್ ಒಂದು ಬುಕ್ಕನ್ನು ಬರೆದಿದ್ದಾರೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರೊಂದು ಬುಕ್ ಬರೆದಿದ್ದಾರೆ ಆ ಯಾವುದು ಆ ಬುಕ್ ನೇಮ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ ಯಾವುದು ರಘುರಾಮ್ ರಾಜನ್ ರವರು ಬರೆದಂತಹ ಬುಕ್ ನೇಮ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತರ ಮೇ ವರೆಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪಿ ಪಿ ಇಗಳನ್ನು ಉತ್ಪಾದನೆ ಮಾಡುತ್ತಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪಿ ಪಿ ಇ ಅಂದರೆ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ ತುಂಬ ಸಲ ನಾನು ಇದನ್ನು ಡಿಸ್ಕಷನ್ ಮಾಡಿದ್ದೀನಿ ಇದು ಒಂಥರ ಕಿಟ್ ಇರುತ್ತೆ ಈ ಕಿಟ್ ಒಳಗಡೆ ಕೈ ಗವಸು ಮುಖ ಗವಸು ಅದೇ ರೀತಿ ಕೆಲವೊಂದು ಮೆಡಿಕಲ್ ವೇಸ್ಟ್ಗಳನ್ನು ಇಟ್ಕೊಳ್ಳೋಕ್ಕೆ ಚೀಲಗಳು ಶೂ ಕವರು ಎಲ್ಲವೂ ಕೂಡ ಇರುತ್ತೆ ಇದನ್ನು ಈವನ್ ಸುಪ್ರೀಂ ಕೋರ್ಟ್ ಕೂಡ ಪಿ ಪಿ ಇಗಳನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೀವು ಪ್ರೊವೈಡ್ ಮಾಡಬೇಕು ಅಂತ ಗೌರ್ಮೆಂಟ್ಗೆ ಆರ್ಡರ್ ಕೂಡ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತರ ಮೇವರೆಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪಿ ಪಿಗಳನ್ನು ಉತ್ಪಾದನೆ ಮಾಡುತ್ತಿರುವ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಚೀನಾ ಚೀನಾ ದೇಶ ಉತ್ಪಾದನೆ ಮಾಡ್ತಾ ಇದೆ ಇನ್ನು ಭಾರತ ಎರಡನೇ ಸ್ಥಾನದಲ್ಲಿದೆ ಭಾರತ ಎರಡನೇ ಸ್ಥಾನದಲ್ಲಿದೆ ಸೊ ಇಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಮೆಂಟಲ್ ಎಬಿಲಿಟಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅವುಗಳನ್ನು ಕೂಡ ನೋಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನಮಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗಿರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಏನು ವಿಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ರೈಟ್ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಯಾಕಂದರೆ ನಮಗೂ ಬೇರೆ ಬೇರೆ ವರ್ಕ್ ಇದೆ ಸೊ ಆದ ಕಾರಣದಿಂದ ವಿಡಿಯೋಸ್ಗಳನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರಿವಿಝನ್ ಮಾಡಿ ಎಲ್ಲ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು